82 ಲಕ್ಷ ರೈತರ ಸಾಲ ಮನ್ನಾ ಇತ್ತು. ಈ ಕ್ಷೇತ್ರದ ಎಲ್ಲಾ ರೈತರ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನ ಸುಮಾರು 2 ಕೋಟಿ 22 ಲಕ್ಷ ಕಟ್ಟಿದ್ದಿದ್ರೆ ಇನ್ನ ಒಂದು 1.5 ಕೋಟಿ ರೈತರ ಸಾಲ ಮನ್ನಾ ಆಗ್ತಾ ಇದ್ರು. ಆದರೂ ಕೆಲವು ರೈತರು ಸಾಲ ಕಟ್ಟಲಿಕ್ಕೆ ಮುಂದಕ್ಕೆ ಬರಲಿಲ್ಲ. ಇವತ್ತು ನಮ್ಮ ಬ್ಯಾಂಕ್ ಇವತ್ತು ಇನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈತರಿಗೆ ಸಾಲ ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಪಕ್ಷಾತೀತವಾಗಿ ಏನಿವತ್ತು ನಮ್ಮ ಸೊನ್ನೇಗೌಡರು ಹೇಳಿದ್ರು ಬ್ಯಾಂಕ್ನಲ್ಲಿ ನಾವು 8% 25% ನಾವು ಬಡ್ಡಿ ಕೊಡ್ತೀರಂತೆ. ಇವತ್ತು ಉದಾಹರಣೆಗೆ ಇವತ್ತು ಇಲ್ಲಿರ್ತಕ್ಕಂಥ ನಮ್ಮ ಚಿನ್ನಯ್ಯನಾಗ್ಬೋದು, ನಮ್ಮ ಜಗ್ಗಿ ಸ್ವಾಮಿಗಳು ಆಗ್ಬೋದು, ನಮ್ಮ ನಾಗರಾಜನ ಅವರು ಇವರೆಲ್ಲ ಒಂದು 55 ಲಕ್ಷ ಈ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಈ ಬ್ಯಾಂಕಿನ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತದಂತ. ಈ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಬಲಿಷ್ಠವಾಗಿರ್ತಕ್ಕಂಥವ್ರು ಈ ಬ್ಯಾಂಕ್ಗೆ ತಾವು ಡೆಪಾಸಿಟ್ ಮಾಡ್ರಿ ಅಂತ ಈ ವೇದಿಕೆ ಮುಖಾಂತರ ತಮಗೆ ಮನವಿಯನ್ನು ಮಾಡ್ತಾ ಸಕಾಲಕ್ಕೆ ನೀವು ನಿಮ್ಮ ಸಾಲವನ್ನು ಕಟ್ಟಂತ ಸಂದರ್ಭದಲ್ಲಿ ತಮಗೆ 9.25% ಸರ್ಕಾರದಿಂದ ಸಾಲ ಮನ್ನಾ ಆಗ್ತದೆ. ಹಾಗಾಗಿ ಈ ಒಂದು ಯೋಜನೆಯನ್ನ ತಾವೆಲ್ಲರೂ ಸದುಪಯೋಗನ ಪಡಿಸ್ಕೊಬೇಕು ಅಂತ ಹೇಳ್ತಾ ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ರೈತರು ಇವತ್ತು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಎಲ್ಲ ರೀತಿ ನಾವು ಗಮನಿಸಿದಾಗ ಇವತ್ತು ರೈತರು ಇವತ್ತು ರೇಷ್ಮೆ ಬೆಳೆಗಾರರು ಇರ್ಬೋದು, ಇವತ್ತು ಏನು ವಾಣಿಜ್ಯ ಬೆಳೆಗಳು ಬೆಳೀತಕ್ಕಂಥವ್ರು ಇರ್ಬೋದು, ಇವತ್ತು ರೈತರು ಕಷ್ಟಗಳನ್ನ ಇವತ್ತು ಪ್ರತಿನಿತ್ಯ ನಾವು ನೋಡ್ತಾ ಇದ್ರಿ. ಈ ರೈತರಿಗೆ ಇವತ್ತು ಈ ಕೋಆಪರೇಟಿವ್ ಬ್ಯಾಂಕ್ಗಳಿಂದ 3 ರೂಪಾಯಿ ನಾವು ಬಡ್ಡಿ ಕೊಡಿಸ್ತಕ್ಕಂತ ಕೆಲಸ ಈ ಬ್ಯಾಂಕಿನ ಎಲ್ಲ ಸದಸ್ಯರುಗಳು ಅಧ್ಯಕ್ಷರುಗಳು ಹಾಗೂ ಏನು ಜಿಲ್ಲಾ ಮಟ್ಟದಲ್ಲಿ ಕೋಆಪರೇಟಿವಲ್ಲಿ ಇರ್ತಕ್ಕಂಥರಾಗ್ಬೋದು, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥರಾಗ್ಬೋದು, ನಿಮ್ಮ ಜೊತೆಗೆ ನಾವು ಇದ್ದು ಈ ಕ್ಷೇತ್ರದ ರೈತರಿಗೆ ಒಳ್ಳೇದ ಆಗ್ಬೇಕಂತ ನಾವೆಲ್ಲರೂ ಸಹಕರಿಸ್ತಾನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ